Bengaluru Gramantara Jilleya Nelamangala Talukina Rayarapalyada Maji Taluku Panchayati Adhyaksha Basavarajappa Nivasada Khasagi Karyakramadalli Maji Mukhyamantri Veerappa Moyili Bhagavahisi Nantara Dabaspete Pattanadalli Khasagi Karyakramada Nimitta Agamisidda Sandarbhadalli Madhyamagalondige Veerappa Moyili Matanadi BJP Sarkarada Vilambha Neetiyinda Etinahole Yojane Kamagari Mandagatiyalli Sagide Maji Mukhyamantri Siddaramayyanavara Sarkaravaddagale 12 13 Savira Koti Hana ನೀಡಿ ಕಾಮಗಾರಿ ಕೈಗೊಳ್ಳಲಾಗಿತ್ತು ನಾನು ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿದ್ದೇನೆ ಪತ್ರ ಸಹ ಬರೆದಿದ್ದು ಕಾಮಗಾರಿಯನ್ನು ಇನ್ನಷ್ಟು ವಿಳಂಬ ಮಾಡಲು ಸಾಧ್ಯವಿಲ್ಲವೆಂದು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ತಿಳಿಸಿದರು ಸಿದ್ದರಾಮಯ್ಯನವರು ಸರ್ಕಾರ ನಮ್ಮ ಸರ್ಕಾರ ಇರುವಾಗ ಸುಮಾರು 12 13000 ಕೋಟಿ ರೂಪಾಯಿ ಖರ್ಚಾಗಿದೆ ಇದು ಇದು ಸರಿಯಾ ಕೆಲಸ ಮಾಡ್ತಾ ಇದ್ದರೆ ಒಂದು ವರ್ಷದಲ್ಲಿ ಕೆಲಸ ಈಗ ನೀರು ಬಂದಿರೋದು ಈ ಭಾಗಕ್ಕೆ ಸ್ವಲ್ಪ ಡಿಲೇ ಮಾಡಿದೆ ಅದು ಬಹಳ ಡಿಲೇ ಮಾಡಲಿಕ್ಕೆ ಆಗೋದಿಲ್ಲ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೇನೆ ಪತ್ರ ಬರೆದಿದ್ದೇನೆ ಇತ್ತೀಚೆಗೆ ಭಾರಿ ಚರ್ಚೆಗೆ ಗ್ರಾಸವಾಗಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಿದ್ಧ ರಥೋತ್ಸವ ಕಾರ್ಯಕ್ರಮದ ಕುರಿತು ಕೇಳಲಾಗಿ ಅದು ವೈಯಕ್ತಿಕ ಕಾರ್ಯಕ್ರಮವಾಗಿದ್ದು ಪಕ್ಷದ ಮುಖಂಡರುಗಳೇ ಸೇರಿ ಸಿದ್ದರಾಮಯ್ಯನವರ 75ನೇ ಜನ್ಮದಿನಾಚರಣೆ ಮಾಡುತ್ತಿದ್ದು ಇದರಲ್ಲಿ ಯಾವುದೇ ಗೊಂದಲವಿಲ್ಲವೆಂದರು ಇದೇ ಸಂದರ್ಭದಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ 10ಕ್ಕೂ ಹೆಚ್ಚು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದು ಅದರಲ್ಲಿ ಓರ್ವರಿಗೆ ಟಿಕೆಟ್ ನೀಡಲು ಸಾಧ್ಯ ಕಳೆದ ಬಾರಿ ಕಾಂಗ್ರೆಸ್ ಟಿಕೆಟ್ನಿಂದ ಸ್ಪರ್ಧಿಸಿದ್ದು ನಾರಾಯಣಸ್ವಾಮಿಗೆ ಟಿಕೆಟ್ ನೀಡಲು ಸ್ವತಃ ನಾನೇ ವಿರೋಧಿಸಿದ್ದೆ ಆ ಅಭ್ಯರ್ಥಿಯ ಸರಿ ಇರಲಿಲ್ಲ ಗೆಲ್ಲಲು ಅವಕಾಶವಿದ್ದರೂ ಚುನಾವಣೆ ಸಮಯದಲ್ಲಿ ಓಡಿಹೋದ್ರು ಸದ್ಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಎಸ್ ರವಿ ಗೆದ್ದಿರುವುದು ಈ ಭಾಗದಲ್ಲಿ ಕಾಂಗ್ರೆಸ್ ಪರವಾಗಿ ಜನ ಬೆಂಬಲವಿದೆ ಹಾಗಾಗಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು ಸಿದ್ದರಾಮೋತ್ಸವ ಅಲ್ಲ ನಮ್ಮ ಪಕ್ಷದವರೇ ಸಿದ್ದರಾಮಯ್ಯನವರ ಒಂದು 75ನೇ ವರ್ಷ ಅದೊಂದು ಬರ್ತ್ಡೇ ಮಾಡ್ತಾ ಇದ್ದಾರೆ ಪಕ್ಷ ಸಂಘಟನೆ ಆಗಬೇಕು ಇದು ಒಳ್ಳೆ ಕ್ಷೇತ್ರ ಲೋಕಸಭೆ ಮಟ್ಟಿಗೂ ಕೂಡ 100ಕ್ಕೆ 100 ಪಾಲು ಬರೋ ಸಾರಿ ನಾವು ಬರ್ತೇವೆ ಈ ನಮ್ಮಲ್ಲಿ ಈ ಭಾಗದಲ್ಲಿ ಕೂಡ ನೆಲಮಂಗಲದಲ್ಲಿ ಕೂಡ 100ಕ್ಕೆ 100 ಪಾಲು ಕಾಂಗ್ರೆಸ್ ಗೆಲ್ತದೆ ಈಗ ರವಿ ಅವರು ಕೂಡ ಯಶಸ್ವಿಯಾಗಿದ್ದಾರೆ ಆದ್ದರಿಂದ ಇನ್ನೂ ಕಾಂಗ್ರೆಸ್ಸು ಗೆಲ್ಲುವ ದಾರಿಯಲ್ಲಿದೆ ಇಡೀ ರಾಜ್ಯದಲ್ಲಿ ನಮ್ಮ ಸರ್ಕಾರ ಕೂಡ ಬರ್ತದೆ ಇನ್ನು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಕಾಂಗ್ರೆಸ್ ಮುಖಂಡರಾದ ರುದ್ರಯ್ಯ ಅಗಲಕುಪ್ಪೆ ಗೋವಿಂದರಾಜು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ತಮಗುಂಡ್ಲು ಹೊನ್ನಸಿದ್ದಪ್ಪ ಸಿದ್ದರಾಜು ಸೋಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ್ ಯೋಗನಂದೀಶ್ ಪೆಮ್ಮನಹಳ್ಳಿ ದೇವರಾಜು ಮತ್ತಿತರರು ಉಪಸ್ಥಿತರಿದ್ದರು ರಾಮ್ ಪ್ರಸಾದ್ ಕೆಆರ್ ಇ ನ್ಯೂಸ್ ಟಿವಿ ನೆಲಮಂಗಲ